ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ಕಾರ್ಯಕ್ರಮ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಯಾವುದೇ ವಿಚಾರದಲ್ಲಾಗಲಿ ಶತ್ರುಗಳು ತುಂಬ ದೂರದಲ್ಲಿರೋದಿಲ್ಲ ಅವ್ರು ಇರೋದೇ ನಮ್ಮ ಮಧ್ಯ ನಮ್ಮವ್ರ ಥರನೇ ಇರ್ತಾರೆ ನಮ್ಮ ಜೊತೆನೇ ಬದುಕ್ತಾರೆ ನಮ್ಮ ಅನ್ನವನ್ನೇ ತಿಂತಾರೆ ಆದರೆ ಸಮಯ ನೋಡಿ ನಮಗೆ ಬೆನ್ನಿಗೆ ಚೂರಿ ಇರಿತಾರೆ ಇದು ದುರಂತ ಆದರೂ ವಾಸ್ತವ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ ಇಸ್ರೇಲ್ನಂಥ ಸ್ವಾವಲಂಬಿ ಯಹೂದಿ ದೇಶದ ಮೇಲೆ ನೆರೆಯಲ್ಲೇ ಇರೋ ಹಮಾಸುಗ್ರರು ಏಕಾಏಕಿ ದಾಳಿ ಮಾಡ್ತಾರೆ ತನ್ನ ಪಾಡಿಗೆ ತಾನಿರೋ ಶಾಂತಿ ಅಭಿವೃದ್ಧಿ ಅಂತ ಧ್ಯಾನ ಮಾಡ್ತಾ ಇರೋ ದೇಶದ ಮೇಲೆ ರಾಕೆಟ್ ದಾಳಿ ನಡೆಸ್ತಾರೆ ಅಮಾಯಕರನ್ನು ಅಮಾನವೀಯವಾಗಿ ಕೊಲ್ತಾರೆ ಅತ್ಯಾಚಾರ ನಡೆಸ್ತಾರೆ ತಲೆ ಕಡಿತಾರೆ ಕಟ್ಟಡಗಳನ್ನು ಧ್ವಂಸ ಮಾಡ್ತಾರೆ ಟೆರರಿಸ್ಟ್ಗಳು ಇಷ್ಟೆಲ್ಲ ಮಾಡಿದರೂ ಜಗತ್ತಿನ ಒಂದು ಸೆಟ್ ಆಫ್ ಜನ ಮಾತ್ರ ಬೇಕಂತ ನಿದ್ದೆ ಮಾಡಿರೋ ಥರ ನಟಿಸ್ತಾರೆ ಆದರೆ ಇಸ್ರೇಲ್ ಶಾಂತಿಗೆ ಬದ್ಧ ಸಮರಕ್ಕೆ ಸಿದ್ಧ ಅನ್ನೋ ಧೋರಣೆಯಲ್ಲಿ ತಿರುಗಿ ಬೀಳುತ್ತೆ ಪ್ರತಿದಾಳಿ ಮಾಡುತ್ತೆ ಯುದ್ಧ ನೀನು ಶುರು ಮಾಡಿದೀಯಾ ನಾನು ಮುಗಿಸ್ತೀನಿ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಹಾಗೆ ಪಾಠ ಕಲಿಸ್ತೀನಿ ಅಂತ ಸಿಡಿದು ನಿಲ್ಲುತ್ತೆ ಇಸ್ರೇಲ್ ಕೊಡೋ ಒಂದೊಂದು ಏಟಿಗೆ ಹಮಾಸ್ ಆಲ್ಮೋಸ್ಟ್ ಸರ್ವನಾಶ ಆಗೋಗುತ್ತೆ ಅದನ್ನು ಬೆಂಬಲಿಸ್ತಾ ಇರೋ ಸುತ್ತಾ ಇರೋ ಪ್ಯಾಲೆಸ್ಟೇನಿಯರು ಲೆಬನಾನಿಗಳು ಇರಾನಿಗಳು ಎಲ್ಲ ತಣ್ಣಗಾಗೋಗ್ತಾರೆ ಆಗ ಎಚ್ಚರವಾಗುತ್ತೆ ಜಗತ್ತಿನ ಆ ಒಂದು ಸೆಟ್ ಆಫ್ ಜನರಿಗೆ ಅಂತಃಕರಣ ಉಕ್ಕಿ ಹರಿಯೋಕೆ ಆಗುತ್ತೆ ಮಾನವೀಯತೆಯ ಪಾಠಗಳು ಓಪನ್ ಆಗ್ತವೆ ಸೇವ್ ಹಮಾಸ್ ಸೇವ್ ಪ್ಯಾಲೆಸ್ಟೀನ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಬ್ಯಾನರ್ಗಳು ಎಲ್ಲ ರೆಡಿ ಆಗ್ತವೆ ನಾಚಿಕೆ ಆಗೋದಿಲ್ವ ಇವರಿಗೆ ನಿಮ್ಮ ಗಮನಕ್ಕಿರಲಿ ಈ ಜನ ಇರೋದು ಬೇರೆ ಎಲ್ಲೋ ಅಲ್ಲ ನಮ್ಮ ಭಾರತದಲ್ಲೇ ಬೇರೆ ಉದಾಹರಣೆ ಬೇಡ ನಿನ್ನೆ ನಡೆದಿರೋ ಘಟನೆಯನ್ನೇ ಹೇಳ್ತೀನಿ ನಿನ್ನೆ ಬೆಂಗಳೂರಿನ ಎಂ ಜಿ ರಸ್ತೆ ತುಂಬ ಈ ಥರದ ಗಾಜಾ ಗಿರಾಕಿಗಳು ತುಂಬಿಕೊಂಡಿದ್ರು ಎಸ್ ಗಾಂಜಾ ಗಿರಾಕಿಗಳಲ್ಲ ಗಾಜಾ ಗಿರಾಕಿಗಳು ಅದೇನೋ ಬಹುತ್ವ ಕರ್ನಾಟಕ ಅಂತೆ ಎ ಐ ಎಸ್ ಐ ಅಂತೆ ಇವರದ್ದೆಲ್ಲ ಒಂದು ದೊಡ್ಡ ಜಾಥಾ ಹೊರಡುತ್ತೆ ಇಸ್ರೇಲ್ ಮಾಡ್ತಾ ಇರೋ ದಾಳಿನ ಖಂಡಿಸ್ಬೇಕು ಗಾಜಾ ಸಂತ್ರಸ್ತರನ್ನು ಕಾಪಾಡಬೇಕು ಅಂತ ಕೂಗೋದೇನು ಕಪ್ಪು ಪಟ್ಟಿ ಧರಿಸೋದೇನು ಬೈಕ್ಗಳಿಗೆ ಪ್ಯಾಲೆಸ್ಟೀನ್ ಬಾವುಟ ಕಟ್ಟಿ ಹಾರಾಡ್ಸೋದೇನು ವಾವ್ ಇವರೆಲ್ಲ ಬಿಲ್ದಿಂದ ಹೊರಗೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ ಫಸ್ಟ್ ರೀಸನ್ ಮೋದಿಜಿ ಬಹಿರಂಗವಾಗಿ ಇಸ್ರೇಲ್ ಜೊತೆ ನಾವಿದ್ದೀವಿ ಅಂತ ಘೋಷಿಸಿದ್ದು ಹಾಗೂ ಇಸ್ರೇಲ್ ಭಾರತದ ಜೊತೆ ತನ್ನ ಸ್ನೇಹವನ್ನು ಘೋಷಿಸಿಕೊಂಡಿತು ಸೆಕೆಂಡ್ ರೀಸನ್ ಏನಂದರೆ ಈ ಕಾಂಗ್ರೆಸ್ ಎಸ್ ಮುಸಲ್ಮಾನರ ಮೇಲಿನ ಸೂಡೋ ಸಿಂಪತಿ ವೋಟ್ ಬ್ಯಾಂಕ್ ಸಿಂಪತಿಗೋಸ್ಕರ ಈಗ ಪ್ಯಾಲೆಸ್ಟೀನನ್ನು ಬೆಂಬಲಿಸ್ತಾ ಇದೆ ಕಾಂಗ್ರೆಸ್ ಇದೇ ಕಾಂಗ್ರೆಸ್ ಈಗ ಇಂಥ ಪುಡಿ ಸಂಘಟನೆಗಳನ್ನು ಇಂಡಿಯನ್ ಮುಸಲ್ಮಾನರನ್ನು ಇಸ್ರೇಲ್ ವಿರುದ್ಧ ಎತ್ ಕಟ್ಟಿ ತನ್ನ ಬಲ ಪ್ರದರ್ಶನ ಮಾಡ್ತಾ ಇದೆ ಹೇಳಿ ಇವರಿಗೆಲ್ಲ ಯಾವುದ್ರಲ್ಲಿ ಹೊಡಿಬೇಕು ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳ ಹೆಸರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಅಂತ ಬೇಕಾದರೂ ಮಾತಾಡ್ಬೋದಾ ದೇಶದ ವಿಚಾರದಲ್ಲಾದರೂ ಒಂದು ಐಕ್ಯತೆ ಬೇಡವಾ ಇಂಥವರನ್ನೆಲ್ಲ ನೋಡ್ದಾಗಲೇ ಅನಿಸೋದು ಈ ದೇಶಕ್ಕೆ ಯೋಗಿ ಆದಿತ್ಯನಾಥ್ ಅವರೇ ಸರಿ ಅಂತ ಇವರಿಗೆ ಹಿಟ್ಲರ್ ಥರದ ಸರ್ವಾಧಿಕಾರಿ ಅಥವಾ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಒಂಥರದ ತಿಕ್ಕಲು ಅಧ್ಯಕ್ಷ ಇರಬೇಕು ಆಗ ಸರ್ವಾಂಗಗಳನ್ನು ಮುಚ್ಚಿಕೊಂಡು ದೇಶದ ಪರ ಇರ್ತಾರೆ ಯೋಗಿ ಈಗಾಗಲೇ ಸೀರಿಯಸ್ ಆಗಿ ಆದೇಶ ನೀಡಿದ್ದಾರೆ ಪ್ಯಾಲೆಸ್ಟೀನ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪೋಸ್ಟ್ ಹಾಕಿದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಇಂಥದ್ದೇ ಆರ್ಡರ್ ಕರ್ನಾಟಕದಲ್ಲೂ ಪಾಸ್ ಆಗಿದ್ದಿದ್ರೆ ಈ ಪುಡಿ ಸಂಘಟನೆಗಳೆಲ್ಲ ಬಾಲ ಮುದುರುಕೊಂಡು ಬಿದ್ದಿರ್ತಾ ಇದ್ವು ಇಸ್ರೇಲ್ ಮೇಲೆ ಯಾಕೆ ಇವರಿಗೆಲ್ಲ ದ್ವೇಷ ಒಂದು ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರ ವರ್ಷಗಳ ಹಿಂದೆ ಯಹೂದಿಗಳಿಗೆ ಆಶ್ರಯ ಕೊಟ್ಟು ಕಾಪಾಡಿದ್ದು ನಮ್ಮ ಭಾರತ ಈ ವಿಚಾರ ಇಸ್ರೇಲ್ನ ಪಠ್ಯಪುಸ್ತಕಗಳಲ್ಲಿ ದಾಖಲಾಗಿದೆ ಇಸ್ರೇಲ್ ಇವತ್ತಿಗೂ ಆ ಕೃತಜ್ಞತೆ ಉಳಿಸ್ಕೊಂಡು ಬಂದಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಭಾರತದ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ಹಾಗೆಲ್ಲ ಇಸ್ರೇಲ್ ಭಾರತದ ಸಹಾಯಕ್ಕೆ ಬಂದು ನಿಂತಿದೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗಲೂ ಸಪೋರ್ಟಿಂಗ್ ನಿಂತಿದ್ದು ಇಸ್ರೇಲ್ ಮಾತ್ರ ಚೈನಾ ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ಇಸ್ರೇಲ್ ಏನು ಹೇಳಿತು ಗೊತ್ತಾ ನೀವು ಭಾರತವನ್ನು ಟಚ್ ಮಾಡೋಕ್ಕೂ ಮೊದಲು ನಮ್ಮ ಜೊತೆ ಹೋರಾಡಬೇಕಾಗತ್ತೆ ಹುಷಾರಂದಿತ್ತು ಸಾವಿರಾರು ವರ್ಷದಿಂದ ಯಹೂದಿಗಳ ಜೊತೆ ಭಾರತದ ಸ್ನೇಹ ಇದೆ ತಾವಾಗಿ ಯಾರ ತಂಟೆಗೂ ಹೋಗೋ ಸ್ವಭಾವ ಇಲ್ಲ ಯಹೂದಿಗಳಿಗೆ ಅಂಥವ್ರ ಜೊತೆ ಸ್ನೇಹ ಇಟ್ಕೊಂಡಿದ್ದ ಭಾರತದಲ್ಲಿ ಮೊದಲು ಇಸ್ರೇಲ್ ವಿರೋಧಿಗಳು ಯಹೂದಿ ವಿರೋಧಿಗಳು ಹುಟ್ಟಿದ್ದೆ ಕಾಂಗ್ರೆಸ್ನಿಂದ ಮುಸಲ್ಮಾನರನ್ನು ಓಲೈಸೋದಕ್ಕೆ ಆಗ ನೆಹರು ಇಸ್ರೇಲ್ ದೇಶ ರಚನೆ ಆಗೋದನ್ನು ವಿರೋಧ ಮಾಡಿದರು ಆದರೂ ಇಸ್ರೇಲ್ ದೇಶದ ಆಯಿತು ಊಹೆ ಮಾಡೋಕ್ಕೂ ಆಗದಿರೋಷ್ಟು ವೇಗವಾಗಿ ಬೆಳೆದು ನಿಲ್ತು ಆದರೆ ಆ ನಂತರ ನಡೆದಿದ್ದು ನಿಜವಾಗಲೂ ಘೋರ ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಮತ್ತೊಮ್ಮೆ ಮುಸಲ್ಮಾನ ಓಲೈಕೆಗೆ ನಿಲ್ತಾರೆ ಪ್ಯಾಲೆಸ್ಟೀನ್ಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಸೆರ್ ಅರಾಫತ್ ಅನ್ನೋ ಪ್ಯಾಲೆಸ್ಟೀನ್ ನಾಯಕನ ಜೊತೆ ಸ್ನೇಹ ಬೆಳೆಸ್ತಾರೆ ನಿಮಗೆ ಗೊತ್ತಿರಲಿ ಜಗತ್ತಿನ ಮೂರು ದೇಶಗಳಲ್ಲಿ ಅರಾಫತ್ ಒಬ್ಬ ಭಯೋತ್ಪಾದಕ ಅಂತ ಘೋಷಣೆ ಆಗಿರುತ್ತೆ ಈ ವ್ಯಕ್ತಿ ಆರು ವಿಮಾನಗಳನ್ನು ಅಪಹರಿಸಿರೋ ಆರೋಪ ಇರುತ್ತೆ ಎರಡು ಸಾವಿರ ಮುಗ್ಧ ಜನರನ್ನು ಕೊಂದಿರೋ ಪಾಪ ಇವನಿಗೆ ಸುತ್ತಕೊಂಡಿರುತ್ತೆ ಆದರೆ ಗಾಂಧಿ ಈ ವ್ಯಕ್ತಿಯನ್ನು ಕರೆದು ನೆಹರು ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ ಇದಕ್ಕಿಂತ ದುರಂತ ಇರೋಕ್ಕೆ ಸಾಧ್ಯನಾ ಓಹ್ ಖಂಡಿತ ಸಾಧ್ಯ ಅಂತಾರೆ ರಾಜೀವ್ ಗಾಂಧಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಈ ಅರಾಫತ್ಗೆ ಒಂದು ಬೋಯಿಂಗ್ ವಿಮಾನವನ್ನೇ ಗಿಫ್ಟ್ ಕೊಡ್ತಾರೆ ಅದರ ಜೊತೆಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಕೊಟ್ಟು ಕಳಿಸ್ತಾರೆ ಭಾರತದಿಂದ ಇಷ್ಟೆಲ್ಲ ಪಡ್ಕೊಳ್ಳೋ ಯಾಸಿರ್ ಅರಾಫತ್ ಆಮೇಲೆ ಏನು ಮಾಡ್ತಾನೆ ಗೊತ್ತಾ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಪರ ಗುರುತಿಸ್ಕೊಳ್ತಾನೆ ಕಾಶ್ಮೀರ ಪಾಕಿಸ್ತಾನದ ಅವಿಭಾಜ್ಯ ಅಂಗ ಇಂಡಿಯಾ ಬಿಟ್ಕೊಡ್ಬೇಕು ಅಂತ ಹೇಳಿಕೆ ಕೊಡ್ತಾನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಕೋಟಿ ಕ್ಯಾಶ್ ಇನ್ನೂರು ಗ್ರಾಮ್ ಚಿನ್ನವನ್ನು ಅವಾರ್ಡ್ ರೂಪದಲ್ಲಿ ಪಡೆದ ಈ ಅರಾಫತ್ ಆಮೇಲೆ ಭಾರತದ ಬೆನ್ನಿಗೆ ಚೂರಿ ಇರದಿದ್ದು ಹೀಗೆ ಇಂಥ ನೀಚ ಪ್ಯಾಲೆಸ್ಟೀನ್ ಬಗ್ಗೆ ಈ ಕಾಂಗ್ರೆಸ್ ಜನಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇರೋ ಬುದ್ಧಿಜೀವಿ ಬಳಗಕ್ಕೆ ಎಲ್ಲಿಲ್ಲದೆ ಇರೋ ಪ್ರೀತಿ ಸಹಾನುಭೂತಿ ಏನು ಮಾಡಬೇಕು ಇಂಥವ್ರನ್ನ ಖುದ್ದು ಹಮಾಸ್ ಉಗ್ರರೇ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ನಾವು ಇಸ್ರೇಲಿ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿದ್ದೀವಿ ಮಕ್ಕಳನ್ನು ಕೊಂದಿದ್ದೀವಿ ಅಮಾಯಕರನ್ನು ಬಿಟ್ಟಿಲ್ಲ ತಲೆ ತೆಗೆದಿದ್ದೀವಿ ಅಂತ ಇಂಥ ಹೇಳಿಕೆಗಳನ್ನು ನೋಡಿದ ಮೇಲೂ ನೀವು ಹಮಾಸ್ ಉಗ್ರರನ್ನು ಪ್ಯಾಲೆಸ್ಟೇನಿ ಮಂದಿಯನ್ನು ಬೆಂಬಲಿಸ್ತೀರಿ ಇಸ್ರೇಲನ್ನು ವಿರೋಧಿಸ್ತಿದ್ದೀರಿ ಅಂದರೆ ನೀವು ಮನುಷ್ಯರು ಅನ್ನಿಸ್ಕೊಳ್ಳೋದಕ್ಕೂ ನಾಲಾಯಕ್ ಇಂಥವರು ಈ ಭಾರತದಲ್ಲಿದ್ದಾರೆ ಅಂದರೆ ಅದು ನಿಜಕ್ಕೂ ಆತಂಕಕಾರಿ ವಿಷಯ ನಮ್ಮ ದೇಶ ಜಾಸ್ತಿ ಹುಷಾರಾಗಿರಬೇಕಾಗಿರೋದು ಇವ್ರ ಬಗ್ಗೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ